ಸ್ನೇಹಿತರೆ, ಕಳೆದ 7 ವರ್ಷಗಳ ಅವಧಿಯಲ್ಲಿ ವಿಜಯ ಕರ್ನಾಟಕ ದೈನಿಕದಲ್ಲಿ ನನ್ನದೊಂದು ಅಂಕಣ ಪ್ರಕಟ ಆಗ್ತಾ ಇದೆ. ಅದರ ಹೆಸರು ಹೊರಳು ನೋಟ. ಈ ಹೊರಳು ನೋಟ ಅಂಕಣದ ವಿಶೇಷತೆ ಏನು ಅಂತಂದರೆ, ವರ್ತಮಾನದ ರಾಜಕೀಯ ಪರಿಸ್ಥಿತಿಯನ್ನು ಇತಿಹಾಸದ ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದು, ವರ್ತಮಾನದ ರಾಜಕೀಯ ಘಟನಾವಳಿಗಳನ್ನು ಇತಿಹಾಸದ ನೆಲೆಯಲ್ಲಿ ವಿಶ್ಲೇಷಣೆ ಮಾಡೋದು ಅಂದರೆ ಏನು ಅಂತ ನೀವು ಕೇಳಬಹುದು. ನೋಡಿ, 3, 4, 5 ದಶಕಗಳಿಗೆ ಮೊದಲು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಎಂತಹ ಮೌಲ್ಯಗಳಿತ್ತು, ಆ ಮೌಲ್ಯಗಳು ಇವತ್ತು ಯಾವ ರೀತಿ ಬದಲಾಗಿದೆ ನೋಡಿ. 1953ರಲ್ಲಿ ನಿಮಗೆ ಒಂದು ನಿದರ್ಶನವನ್ನು ಕೊಡ್ತೀನಿ. ಟಿ ಸಿದ್ದಲಿಂಗಯ್ಯ ಅಂತ ಒಬ್ಬ ಸಚಿವರಿದ್ದರು. ಅವರ ಮೇಲೆ ಒಂದು ಸಣ್ಣ ಆರೋಪ ಬಂತು, ತಾಮ್ರದ ತಂತಿ ಹಗರಣ. ಆ ತಾಮ್ರದ ತಂತಿ ಹಗರಣದಲ್ಲಿ ಅವರು ಸ್ವಜನ ಪಕ್ಷಪಾತವನ್ನು ಮಾಡಿದ್ದಾರೆ ಎನ್ನುವ ಆರೋಪ. ಆ ಆರೋಪ ಬಂದ ತಕ್ಷಣವೇ ಸಿದ್ದಲಿಂಗಯ್ಯ ಅವರು ತಮ್ಮ ಸಚಿವ ಪದವಿಗೆ ರಾಜೀನಾಮೆಯನ್ನು ನೀಡಿದರು. ಇನ್ನೊಂದು ನಿದರ್ಶನ ಹೇಳ್ತೀನಿ. 1968 ಆ ಸಂದರ್ಭದಲ್ಲಿ ಕರ್ನಾಟಕದ ಗೃಹ ಸಚಿವರಾಗಿದ್ದವರು ಎಂ ವಿ ರಾಮರಾವ್ ಅಂತ. ಎಂ ವಿ ರಾಮರಾವ್ ಅವರು ಸಮರ್ಥ ಗೃಹ ಸಚಿವರಾಗಿದ್ದರು. ಆದರೆ ಮಧುಗಿರಿಯಲ್ಲಿ ಪೊಲೀಸರು ರೈತರು ಮತ್ತು ರೈತ ಮಹಿಳೆಯರ ಮೇಲೆ ತುಂಬ ದೌರ್ಜನ್ಯ ದಬ್ಬಾಳಿಕೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವೂ ನಡೀತದೆ. ಇದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಆದಾಗ ವಿರೋಧ ಪಕ್ಷದಲ್ಲಿದ್ದಂತಹ ಶಾಸಕರು, ಅದರಲ್ಲಿ ವಿಶೇಷವಾಗಿ ಸಮಾಜವಾದಿ ನಾಯಕ ಶಾಂತವೇರಿ ಗೋಪಾಲಗೌಡರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ರಾಮರಾವ್ ಅವರೇ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಹೆಂಡತಿಯ ಮೇಲೆ ಈ ರೀತಿ ದೌರ್ಜನ್ಯ ನಡೆದಿದ್ದರೆ ನೀವೇನು ಮಾಡ್ತಾ ಇದ್ರಿ? ಯು ಹ್ಯಾವ್ ನೋ ರೈಟ್ ಟು ಕಂಟಿನ್ಯೂ ಆ್ಯಸ್ ದ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಅನ್ನುವ ಮಾತನ್ನು ಹೇಳ್ತಾರೆ. ರಾಮರಾವ್ ಅವರು ಆನ್ ದಿ ಫ್ಲೋರ್ ಆಫ್ ದ ಹೌಸ್ ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಯಾಗಿದ್ದ ನಿಜಲಿಂಗಪ್ಪ ಅವರಿಗೆ ಸಲ್ಲಿಸ್ತಾರೆ. ಅಂದರೆ ಆರೋಪ ಬಂದ ತಕ್ಷಣ ಆ ಕಾಲದ ಜನನಾಯಕರು ಅಧಿಕಾರದ ಆಸೆಗೆ ಬಲಿಯಾಗದೆ ರಾಜೀನಾಮೆಯನ್ನು ಕೊಟ್ಟು ಅಧಿಕಾರ ತ್ಯಾಗ ಮಾಡ್ತಾಯಿದ್ರು. ಆದರೆ ಇವತ್ತು ಆರೋಪ ಬಂದರೆ ನಾನು ಕೇವಲ ಆರೋಪಿಯ ಅಪರಾಧಿ ಅಲ್ಲ ಅನ್ನುವ ಮಾತುಗಳನ್ನು ಹೇಳ್ತಾರೆ. ನ್ಯಾಯಾಲಯದಲ್ಲಿ ನನ್ನ ವಿರುದ್ಧ ಯಾವುದೇ ಮೊಕದ್ದಮೆ ದಾಖಲಾಗಿಲ್ಲ ಅಥವಾ ನ್ಯಾಯಾಲಯ ನನ್ನನ್ನು ಅಪರಾಧಿ ಎಂದು ತೀರ್ಪು ನೀಡಿಲ್ಲ, ಆದ್ದರಿಂದ ನಾನು ಸಚಿವ ಪದವಿಗೆ ರಾಜೀನಾಮೆಯನ್ನು ನೀಡೋದಿಲ್ಲ ಅನ್ನುವ ಸಮರ್ಥನೆಯನ್ನು ಈ ಕಾಲದ ರಾಜಕಾರಣಿಗಳು ನೀಡ್ತಾರೆ. ನೋಡಿ, ಇನ್ನೊಂದು ನಿದರ್ಶನವನ್ನು ನೀಡ್ತೀನಿ. 1962ರಲ್ಲಿ ಚೈನಾ ದೇಶದ ಯುದ್ಧದಲ್ಲಿ ಭಾರತ ಪರಾಭವಗೊಂಡಿತ್ತು. ಆ ಪರಾಭವಗೊಂಡಿದ್ದಂತಹ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಭಾರತದ ರಕ್ಷಣಾ ನಿಧಿಗೆ ಹಣ ಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಭಾರತದ ಉದ್ದಗಲಕ್ಕೂ ನಿಧಿ ಸಂಗ್ರಹ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಬಿಜಾಪುರದ ಜನತೆ, ಅಲ್ಲಿನ ಬಿಜಾಪುರದ ನಾಯಕರಾಗಿದ್ದ ಡಾಕ್ಟರ್ ಪಿ ಎಂ ನಾಡಗೌಡ ಅವರ ನೇತೃತ್ವದಲ್ಲಿ ಇಂದಿರಾಗಾಂಧಿ ಮತ್ತು ನಿಜಲಿಂಗಪ್ಪನವರ ತುಲಾಭಾರ ಮಾಡಿ 120 ಕೆಜಿ ಚಿನ್ನವನ್ನು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ನೀಡ್ತಾರೆ. ಅಂದರೆ ಅವತ್ತು ಜನರು ಎಷ್ಟೊಂದು ವಿಶಾಲವಾದ ಮನಸ್ಥಿತಿಯನ್ನು ಹೊಂದಿದ್ದರು. ಇಂತಹ ಅನೇಕ ಘಟನಾವಳಿಗಳು ಹೊರಳು ನೋಟ ಕೃತಿಯಲ್ಲಿದೆ. ಇತಿಹಾಸದ ನೆಲೆಯಲ್ಲಿ ವರ್ತಮಾನವನ್ನು ವಿಶ್ಲೇಷಣೆ ಮಾಡಿದ ಈ ಹೊರಳು ನೋಟ ಕೃತಿಯಲ್ಲಿ ಈ ಘಟನೆಗಳಿದೆ. ನೋಡಿ, ಮಹಾತ್ಮ ಗಾಂಧೀಜಿ ಗ್ರೇಟೆಸ್ಟ್ ಡೆಮೋಕ್ರೆಟ್ ಅಂತ ಹೇಳ್ತೀವಿ, ಆದರೆ ಗಾಂಧೀಜಿ 27 ವರ್ಷಗಳ ಕಾಲ ಕಾಂಗ್ರೆಸ್ನ ಮೇಲೆ ತಮ್ಮ ಕಪಿಮುಷ್ಟಿಯನ್ನು ಸಾಧಿಸಿತು. ಅವರ ವಿರುದ್ಧ ಯಾರೇ ಮಾತನಾಡಿದ್ರೂ ಅವರು ಅಧಿಕಾರದಲ್ಲಿರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸುಭಾಷ್ ಚಂದ್ರ ಬೋಸ್ 1939ರಲ್ಲಿ ಗಾಂಧೀಜಿಯವರ ಇಷ್ಟಕ್ಕೆ ವಿರುದ್ಧವಾಗಿ AICC ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಗೆ ಸ್ಪರ್ಧೆ ಮಾಡ್ತಾರೆ. ಆದರೆ ಗಾಂಧೀಜಿ ಅವರ ಸ್ಪರ್ಧೆಯನ್ನು ವಿರೋಧಿಸ್ತಾರೆ. ಗಾಂಧೀಜಿಯ ವಿರೋಧದ ನಡುವೆಯೂ ಸುಭಾಷ್ ಚಂದ್ರ ಬೋಸ್ ಚುನಾವಣೆಗೆ ನಿಂತು ಗೆಲ್ತಾರೆ. ಆದರೆ ಗಾಂಧೀಜಿ ಅದನ್ನು ಸಹಿಸೋದಿಲ್ಲ. ಸುಭಾಷ್ ಚಂದ್ರ ಬೋಸ್ ಕಟ್ಟ ಕಡೆಗೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ನೀಡಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಹೀಗೆ 100+ ಘಟನೆಗಳಿದ್ದಾವೆ. ಇಂದಿರಾಗಾಂಧಿಯವರು 1977ರ ಚುನಾವಣೆಯಲ್ಲಿ ಪರಾಭವಗೊಂಡ ನಂತರ ಅವರ ರಾಜಕೀಯ ಪರಿಸ್ಥಿತಿ ಹೇಗಿತ್ತು? ಹಿಮಾಲಯದಲ್ಲಿ ಹೋಗಿ ತಪಸ್ಸನ್ನು ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದರು. ತಪಸ್ಸು ಅಂದರೆ ಎಲ್ಲವನ್ನ ತ್ಯಜಿಸಿ ನೆಮ್ಮದಿಯಾಗಿ ಹಿಮಾಲಯದಲ್ಲಿ ಕಾಲ ಕಳೆಯಬೇಕು ಅಂತ ಇಂದಿರಾಗಾಂಧಿಯವರಿದ್ದರು. ಆದರೆ
ಬಿಹಾರದ ಬೆಲ್ಚಿಯಲ್ಲಿ 15 ದಲಿತರ ಸಜೀವ ದಹನ ಆದಾಗ ಆ ಬೆಲ್ಚಿಗೆ ಇಂದಿರಾ ಗಾಂಧಿಯವರು ಭೇಟಿ ನೀಡ್ತಾರೆ. ಅದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ನೋಡಿ, ಇಂದಿರಾ ಗಾಂಧಿ ರಾಜಕೀಯವಾಗಿ ಸಂಪೂರ್ಣ ಪ್ರಪಾತಕ್ಕೆ ತಲುಪಿರ್ತಾರೆ, ಆದರೆ ಈ ಘಟನೆ ನಡೆದ ತಕ್ಷಣವೇ ಮತ್ತೆ ಒಂದು ರೀತಿ ರಾಜಕೀಯದ ರಿವೈವಲ್ ಆಗುತ್ತೆ. ಇಂಥ ಅನೇಕ ಘಟನೆಗಳು ಹೊರಳು ನೋಟದಲ್ಲಿದೆ. ನಾನು ನಿಮಗೆ ಹೇಳಿರುವ ಒಂದು ನಾಲ್ಕೈದು ನಿದರ್ಶನಗಳು ಕೇವಲ ಟಿಪ್ ಆಫ್ ದಿ ಐಸ್ಬರ್ಗ್. ನಿಜವಾದ ಇತಿಹಾಸ ಹೊರಳು ನೋಟ ಕೃತಿಯನ್ನು ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಇಂಥದ್ದೊಂದು ಕೃತಿ, ನಾನು ಇದನ್ನು ಉತ್ತಮವಾದಂತಹ ಅಮೂಲ್ಯವಾದಂತಹ ಕೃತಿ ಅಂತ ಹೇಳೋದಿಲ್ಲ, ಆದರೆ ಕಳೆದ 6.5 ವರ್ಷದಲ್ಲಿ ಕರ್ನಾಟಕದ ಜನತೆ ನಿರಂತರವಾಗಿ ಅಂಕಣವನ್ನು ಓದುವುದರ ಮೂಲಕ ನನ್ನ ಬೆನ್ನನ್ನು ತಟ್ಟಿದ್ದಾರೆ. ನಿಮ್ಮ ಅಂಕಣ ಬರಹಗಳು ಉತ್ತಮವಾಗಿದೆ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾನು ಹೇಳ್ತೀನಿ, ಇದೊಂದು ನಿಮಗೆ ಉಪಯುಕ್ತವಾಗಬಹುದಾದಂತಹ ಕೃತಿ ಆಗುತ್ತೆ, ಇದನ್ನು ನೀವು ಕೊಂಡು ಓದಿ. ನೋಡಿ, ಡಿಸೆಂಬರ್ 1 ಬೆಂಗಳೂರಿನ ಕುಮಾರಕೃಪಾ ಪೂರ್ವದಲ್ಲಿರುವ ಗಾಂಧಿ ಭವನದ ಮಹಾದೇವ ದೇಸಾಯಿ ಸಭಾಂಗಣದಲ್ಲಿ ಈ ಕೃತಿ ಬಿಡುಗಡೆ ಆಗುತ್ತೆ. ಈ ಕೃತಿಯನ್ನು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡ್ತಾರೆ. ಕರ್ನಾಟಕ ಸರಸ್ವತ ಲೋಕದ ಹೆಸರಾಂತ ಸಾಹಿತಿ ಮತ್ತು ವಿಮರ್ಶಕ ಡಾಕ್ಟರ್ CN ರಾಮಚಂದ್ರನ್ ಅವರು ಈ ಕೃತಿಯ ಬಗ್ಗೆ ಮಾತನಾಡ್ತಾರೆ. ನೋಡಿ, CN ರಾಮಚಂದ್ರನ್ ಅವರು ಈ ಕೃತಿಯ ಮುನ್ನುಡಿಯನ್ನು ಬರೆದಿದ್ದಾರೆ. ಅದರ ಜೊತೆಗೆ ಈ ಸಮಾರಂಭದಲ್ಲಿ ಒಂದು ಸಂವಾದ ಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ. ಆ ಸಂವಾದ ಗೋಷ್ಠಿ ಭಾರತವನ್ನು ಇವತ್ತು ಕಾಡ್ತಾ ಇರುವಂತಹ 3 ಸಮಸ್ಯೆಗಳು, ಒಂದು ಕೋಮುವಾದ, ಮತ್ತೊಂದು ಜಾತಿವಾದ, ಇನ್ನೊಂದು ಸಂತತಿವಾದ. ಈ 3 ಸಮಸ್ಯೆಗಳಿಂದ ಭಾರತ ಮುಕ್ತವಾಗೋದು ಹೇಗೆ ಅನ್ನುವಂತಹ ಸಂವಾದದ ಗೋಷ್ಠಿಯೂ ಇದೆ. ಈ ಗೋಷ್ಠಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶ ನ್ಯಾಯಮೂರ್ತಿ DV ಶೈಲೇಂದ್ರ ಕುಮಾರ್ ಅವರು ವಹಿಸ್ತಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ SSುರೇಶ್ಕುಮಾರ್, ಮಾಜಿ ಶಾಸಕ ನಂಜಯ್ಯನಮಠ, ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಧಾನ ಸಂಪಾದಕ ತಿಮ್ಮಪ್ಪ ಭಟ್ ಮತ್ತು ಹೆಸರಾಂತ ವಕೀಲ ಶಂಕರಪ್ಪ ಅವರು, ಜೊತೆಗೆ ಹೆಸರಾಂತ ಲೇಖಕ ಮತ್ತು ಪತ್ರಕರ್ತ NK ಮೋಹನ್ರಾಮ್ ಅವರು ಈ ಸಂವಾದ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಟೆಲಿವಿಷನ್ ಸಾಮ್ರಾಜ್ಯದಲ್ಲಿ ದೊಡ್ಡ ಹೆಸರು ಮಾಡಿರುವ ದೀಪಕ್ ತಿಮ್ಮಯ್ಯ ಅವರು, ದೀಪಕ್ ತಿಮ್ಮಯ್ಯ ಒಬ್ಬ ಪತ್ರಕರ್ತರೂ ಹೌದು, ಟೆಲಿವಿಷನ್ ಪರ್ಸನಾಲಿಟಿನೂ ಹೌದು, ಅವರು ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾರೆ. ತಾವು ಆ ದಿನ ಈ ಕಾರ್ಯಕ್ರಮಕ್ಕೆ ಬನ್ನಿ, ಈ ಹೊರಳು ನೋಟ ಕೃತಿಯನ್ನು ಕೊಂಡು ಓದಿ, ನಿಮ್ಮ ಸ್ನೇಹಿತರಿಗೂ ಈ ಕೃತಿಯ ಬಗ್ಗೆ ತಿಳಿಸಿ. ನಿಮಗೆ ನಾನು ಆತ್ಮೀಯವಾಗಿ ಆ ದಿನ ಸ್ವಾಗತವನ್ನು ಮಾಡ್ತೀನಿ. ನಿಮ್ಮೆಲ್ಲರಿಗೆ December 1 11 ಗಂಟೆಗೆ ಮುಖ್ಯಮಂತ್ರಿಗಳಿಂದ ಬಿಡುಗಡೆಯಾಗುವ ಹೊರಳು ನೋಟ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಹೃದಯಪೂರ್ವಕವಾದ ಆಹ್ವಾನವನ್ನು ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.